ಎಸ್ಐಎನ್ ನ್ಯೂಸ್ ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ. ಸ್ವತಃ ಶ್ರೀಗಳಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ. ಪುಷ್ಪಗಿರಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಬೇಸರ ವ್ಯಕ್ತಪಡಿಸಿದ ಸ್ವಾಮೀಜಿ. ಜನವರಿ 22 ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ. ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆಗೆ ಪ್ರಭು ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮ. ಸನಾತನ ಧರ್ಮ ನಾಶವಾಗಲಿ ಎಂದವರೇ ನಾಶವಾದವರೆಂದ ಕಲ್ಲಡ್ಕ ಪ್ರಭಾಕರ್ ಭಟ್. ಎರಡನೇ ದಿನಕ್ಕೆ ಕಾಲಿಟ್ಟ ಗ್ರಾಮೀಣ ಅಂಚೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಖಾಯಂ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ. ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಬೇಲೂರು ತಾಲೂಕಿನ ಹಳೇಬೀಡಿನಲ್ಲಿರುವ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಜೀವ ಬೆದರಿಕೆ ಇದೆಯಾ ಎಂಬ ಅನುಮಾನ ಮೂಡಿದೆ. ಈ ಬಗ್ಗೆ ಸ್ವತಃ ಶ್ರೀಗಳೇ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ನಿನ್ನೆ ರಾತ್ರಿ ಪುಷ್ಪಗಿರಿ ಮಠದಲ್ಲಿ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನೀವೇ ಮುಂದೆ ನಿಂತು ಕಾರ್ಯಕ್ರಮ ನಡೆಸಿಕೊಳ್ಳಿ, ನಾವು ನಿಮಿತ್ತ ಮಾತ್ರ ಇರ್ತೇವೆ. ಹೇಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಮಾಡ್ಕೊಂಡು ಹೋಗ್ತೀವಿ, ಆದ್ರೆ ನೀವು ಇರಬೇಕು. ಮುಂದೆ ಯಾರೇ ಬಂದರೂ ಕೂಡ ಸರ್ಕಾರ ಆಡಳಿತಾತ್ಮಕವಾಗಿ ಏನಿದೆ ಅದನ್ನ ನಡೆಸಿಕೊಂಡು ಹೋಗಿ, ಈ ಕಾರ್ಯಕ್ರಮವನ್ನ ಸರ್ಕಾರದ ಕಾರ್ಯಕ್ರಮದ ರೀತಿ ಮಾಡಿಕೊಂಡು ಹೋಗಿ ಎಂದು ಭಕ್ತರಿಗೆ ಕರೆ ನೀಡಿದ್ರು. ಈ ಹಿಂದೆ ಮಾವಿನ ತೋರಣ ಕಟ್ಟುವಾಗ ಜಗಳವಾಗಿದೆ, ಬಹುಶಃ ನನಗೂ ಸಾಕಾಗುತ್ತಿದೆ, ಅದರಿಂದ ನೀವೇ ವಹಿಸಿಕೊಳ್ಳಿ. ಈ ಪುಷ್ಪಗಿರಿ ಕ್ಷೇತ್ರ ಯಾವ ಜಾತಿ ಯಾವ ಕ್ಷೇತ್ರಕ್ಕೆ ಸೀಮಿತವಾಗಬಾರದೆಂಬ ಉದ್ದೇಶ ನಮಗಿದೆ. ಎಲ್ಲರಿಗೂ ಏಕಕಾಲದಲ್ಲಿ ಶಾಂತಿ ಸಮಾಧಾನ ಬಿತ್ತುವಂತಹ ಪ್ರಸಾದ ಕೊಡುವಂತಹ ಏಕೈಕ ಕ್ಷೇತ್ರ ಪುಷ್ಪಗಿರಿ ಆಗಬೇಕೆನ್ನುವುದು ನನ್ನ ಮನಸ್ಥಿತಿ ಎಂದರು. ಹಾಗಾಗಿ ನಾವು ಯಾವತ್ತೂ ಒಂದು ಜಾತಿಗೆ ಸೀಮಿತವಾಗುವುದಿಲ್ಲ, ಇದನ್ನು ಉಳಿಸಿಕೊಳ್ಳಬೇಕೆಂಬ ಯೋಗ್ಯತೆ ಈ ಸಮಾಜಕ್ಕಿಲ್ಲ, ಹಾಗಾಗಿ ಇದನ್ನು ಧಿಕ್ಕರಿಸುತ್ತೀವಿ ಎಂದು ಭಕ್ತರ ಮುಂದೆ ಅಳಲನ್ನ ತೋಡಿಕೊಂಡ್ರು. ಇದನ್ನ ನಿಮ್ಮ ವ್ಯಾಪ್ತಿಗೆ ತಗೊಳ್ಳಿ, ನನಗೆ ಗೊತ್ತಿದೆ ಬಹಳ ಜನ ಲೀಡರ್ ಕೆಳಗೆ ಹೆದರಿಕೊಂಡು ಕುಳಿತಿದ್ದಾರೆ, ವೇದಿಕೆ ಮೇಲೆ ಬಂದ್ರೆ ನೀವು ಅಲ್ಲಿ ಯಾಕೆ ಹೋದ್ರಿ ಎಂದು ಪ್ರಶ್ನಿಸುತ್ತಾರೆ ಎಂಬ ಭಯ ಅವರಿಗೆ ಕಾಡುತ್ತಿದೆ ಎಂದು ನೇರವಾಗಿ ಹೇಳಿದರು. ಒಂದೊಂದು ಸಾರಿ ನನ್ನ ಶಬ್ದಗಳು ಬಹಳ ಕಠಿಣವಾಗಿರುತ್ತವೆ, ನಾನು ದಿಟ್ಟತನದಿಂದ ಇದ್ದೀನಿ, ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಇನ್ನು ಉಳಿದಿರುವ 30 ವರ್ಷಗಳ ಕಾಲ ಆಳಿ ಎನ್ನುತ್ತಿದ್ದಾರೆ, ನಮಗೆ 15 ವರ್ಷಕ್ಕೆ ಸಾಕಾಗಿದೆ, ಸದ್ಯಕ್ಕೆ ಬೇಡಪ್ಪ ಉಳಿದ ಅವಧಿ ಎಂದರು. ನಾವು ಕೆಲಸ ಮಾಡಿದ್ದೇವೆ, ನಮ್ಮ ಹೆಸರು ಉಳಿಯುತ್ತೆ, ನಮ್ಮ ಹೆಸರಿಗಾಗಿ ಹೋರಾಡುವುದೇನಿಲ್ಲ, ಇದನ್ನ ನನ್ನ ಸೇವೆ ಅಂತ ಭಾವಿಸಿದ್ದೇನೆ, ಇದು ಎಲ್ಲರಿಗೂ ಬೇಸರ ಆಗಬಹುದು, ಆದರೆ ನಮ್ಮ ನಿಲುವನ್ನ ಹೇಳಲೇಬೇಕು ಹೇಳಿದ್ದೇನೆ. ಏಕೆಂದರೆ ಸಣ್ಣ ಸಣ್ಣ ಸಮಾಜಗಳು ಇಂದು ದೊಡ್ಡ ದೊಡ್ಡ ಕ್ರಾಂತಿ ಮಾಡ್ತಿವೆ, ಅದನ್ನ ನೋಡಿದಾಗ ನಾವು ಅಲ್ಲಿ ಇಲ್ಲಿ ಇನ್ನೊಂದು ಮಾಡೋಣ ಅನ್ಸುತ್ತೆ, ಆ ಶಕ್ತಿ ಇದೆ, ಆದರೆ ಇದೆಲ್ಲದಕ್ಕೆ ಸಹಕಾರ ಸಿಕ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ವೇದಿಕೆಯಲ್ಲಿ ತಹಸೀಲ್ದಾರ್ ಮಮತಾ, ಆಡಳಿತಾಧಿಕಾರಿ ಕಿಟ್ಟಪ್ಪ, ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಮೊದಲಾದವರು ಹಾಜರಿದ್ರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಕಾರ್ಯವ್ಯಾಪ್ತಿಗಳೇ ಬೇರೆ ಆಗ್ತವೆ, ನಮ್ಮ ಪ್ರೈವೇಟ್ ವ್ಯಾಪ್ತಿಗಳು ಬೇರೆ ಆಗ್ತವೆ, ಹಾಗಾಗಿ ಬಹುಶಃ ನಮಗೂ ಸಾಕಾಗ್ತಾ ಇದೆ, ಅದನ್ನ ನೀವೇ ವಹಿಸಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಒಂದು ನಮ್ದೊಂದು ಉದ್ದೇಶ ಇದೆ, ಧ್ಯೇಯ ಇದೆ, ನಮ್ಮ ಸಿದ್ಧಾಂತ ಇದೆ, ಈ ಕ್ಷೇತ್ರ ಪುಷ್ಪಗಿರಿ ಯಾವತ್ತೂ ಜಾತಿಗೆ ವರ್ಗಕ್ಕೆ ಸೀಮಿತ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಇದೆ, ಇದು ಸರ್ವೇ ಜನ ಕೇಳಬಹುದು ಸಾರುವಂತ ಎಲ್ಲರನ್ನು ಒಪ್ಪುವಂತ ಎಲ್ಲರಿಗೂ ಏಕಕಾಲದಲ್ಲಿ ಶಾಂತಿ ಸಮಾಧಾನ ಬಿತ್ತುವಂತ ಪ್ರಸಾದವನ್ನು ಬಿತ್ತು ಕೊಡುವಂತ ಏಕೈಕ ಕ್ಷೇತ್ರ ಆಗಬೇಕು ಇದು ಪುಷ್ಪಗಿರಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸ್ಥಿತಿ ಇದೆ. ಹಾಗಾಗಿ ನಾವು ಜಾತಿಗೆ ಯಾವತ್ತು ಸೀಮಿತವಾಗುವುದಿಲ್ಲ, ಹಾಗಾಗಿ ಆಕಸ್ಮಿಕವಾಗಿ ಹಂಗೇನಾದ್ರು ಆಗಬೇಕು ಅಂತ ಅನ್ಕೊಂಡಿದ್ರೆ ಆ ಯೋಗ್ಯತೆ ಉಳಿಸಿಕೊಳ್ಳುವಂತ ಯೋಗ್ಯತೆ ಈ ಸಮಾಜದವರಿಗೆ ಇಲ್ಲ. ಹಾಗಾಗಿ ಇದನ್ನ ನಾವು ಧಿಕ್ಕರಿಸ್ತೇವೆ, ಬಹುಶಃ ನೀವು ಇದನ್ನ ನಿಮ್ಮ ವ್ಯಾಪ್ತಿಗೆ ತಗೊಂಡು ಈ ಕಾರ್ಯಕ್ರಮ ಬಹಳ ಜನ ಲೀಡರ್ ತಳಕೊಂತಿದ್ದಾರೆ, ಹೆದರಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ, ನನಗೆ ಗೊತ್ತಿದೆ. ಸೊ ಯಾಕೆಂದ್ರೆ ಮೇಲೆ ಬಂದ್ರೆ ನಾಳೆ ಕೂರಿಸ್ಕೊಂಡ್ರೆ ನೀವು ಅಲ್ಲಿ ಹೋಗಿದ್ರಿ ನೀವು ಅಲ್ಲಿ ಹೋಗಿದ್ರಿ ಅಂತ ಹೇಳ್ತಾರೆ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ. ಪೂಜಿಸುವ ಶ್ರೀರಾಮನ ಕುರಿತು ಕೆಲವರು ಪ್ರಶ್ನೆ ಮಾಡುವವರಿದ್ದಾರೆ. ಇನ್ನು ಸನಾತನ ಧರ್ಮ ನಾಶವಾಗಲಿ ಎಂದವರು ರಾಜಕೀಯವಾಗಿ ಅವರೇ ನಾಶವಾಗಿದ್ದಾರೆ ಎಂದು ಮನೆಗೆ ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದ ಪ್ರಮುಖ ಕಲ್ಲಡ್ಕ ಪ್ರಭಾಕರ್ ಭಟ್ ತಿಳಿಸಿದರು. ಹಾಸನ ನಗರದ ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆ ಲೋಕಾರ್ಪಣೆ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆಗೆ ಪ್ರಭು ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಮುಖ್ಯ ಭಾಷಣದಲ್ಲಿ ಮಾತನಾಡಿದ ಅವರು, ಶ್ರೀರಾಮನ ಕುರಿತು ಪ್ರಶ್ನೆ ಮಾಡುವವರಿದ್ದಾರೆ. ಶ್ರೀರಾಮ ಅಂದರೆ ಸತ್ಯ, ನ್ಯಾಯ, ಧರ್ಮ. ಈ ದೇಶದ ರಾಮ ಒಳ್ಳೆಯ ಮಗ,
ಪ್ರೀತಿಯ ಮಿತ್ರ ಶ್ರೇಷ್ಠ ರಾಜ ಶ್ರೇಷ್ಠ ಶತ್ರು ಶ್ರೀರಾಮ ಹುಟ್ಟಿದ ದಿನಾಂಕದ ಬಗ್ಗೆ ದಾಖಲೆಗಳಿಲ್ಲ 20,000 ವರ್ಷಗಳ ಹಿಂದೆ ಜನ್ಮ ಪಡೆದಿರಬಹುದು ಆದರೆ 10,000 ವರ್ಷಗಳ ಹಿಂದೆ ಶ್ರೀರಾಮ ಜನಿಸಿದ್ರು ಇಂದಿನ ಶ್ರೀರಾಮನ ತರಹ ಇರಬೇಕೆಂದು ಜನ ಮಾತನಾಡಿಕೊಳ್ಳುತ್ತಾರೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯ ಮೊದಲು ಬೈಕ್ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಬೈಕ್ ಯಾತ್ರೆಯು ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬಿಎಂ ರಸ್ತೆ ಎನ್ಆರ್ ವೃತ್ತ ಹೇಮಾವತಿ ಪ್ರತಿಮೆ ಮಹಾವೀರ ವೃತ್ತ ಸಹ್ಯಾದ್ರಿ ಚಿತ್ರಮಂದಿರ ಸಾಯಿಬಾಬಾ ದೇವಸ್ಥಾನ ಸಾಲ್ಗಾಮೆ ಗೇಟ್ ಸರ್ಕಾರಿ ಕಲಾ ಕಾಲೇಜು ಮಾರ್ಗವಾಗಿ ಎಂಜಿ ರಸ್ತೆ ಬಸಟ್ಟಿಕೊಪ್ಪಲು ಮುಖ್ಯ ರಸ್ತೆ ಸ್ಲೇಟರ್ಸ್ ಹಾಲ್ ಸರ್ಕಲ್ ಮೂಲಕ ಸೀತಾರಾಮಂಜನೇಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಗೆ ಬೈಕ್ ಯಾತ್ರೆ ಸಂಪೂರ್ಣಗೊಂಡಿತು ಇದೇ ವೇಳೆ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಜಿಲ್ಲಾ ಸಂಯೋಜಕ ಪಾರಸ್ ಮಲ್ ಸಂಚಾಲಕ ವಿಜಯಕುಮಾರ್ ನಾರ್ವೆ ಟ್ರಸ್ಟ್ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ವಿಜಯಕುಮಾರ್ ನಗರ ಮಂಡಲಾಧ್ಯಕ್ಷ ವೇಣುಗೋಪಾಲ್ ವೇದಾವತಿ ವಿಜಯಲಕ್ಷ್ಮಿ ಅಂಜನಪ್ಪ ರತ್ನಪ್ರಕಾಶ್ ಪ್ರಣವ್ ಭಾರದ್ವಾಜ್ ಮಹಿಪಾಲ್ ನರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಹೆಚ್ಎನ್ ನ್ಯೂಸ್ ಹಾಸನ ಇವರು ಪರಿಹಾರ ಕೇಳಿದ್ರು ಏನು ಅಂತ ಆ ತಲೆ ಇಲ್ಲದಂತ ಜ್ಯೋತಿಷ್ಯ ಅವನಿಗೆ ಪರಿಹಾರ ಹೇಳ್ತಾನೆ ಅವ್ರು ಹೇಳ ನೀವು ರಾಮಾಯಣದಲ್ಲಿ ಕೊಟ್ಟಂತ ಯಾವ್ದಾದ್ರು ಒಂದು ಮಹಾಪುರುಷರ ಹೆಸರಲ್ಲಿ ಏನಾದರೂ ಒಂದು ಕಟ್ಟಿದೆ ಕಟ್ಟಿದ್ರೆ ಎಲ್ಲ ಸರಿ ಅದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಕೊಠಡಿ ಅದಕ್ಕೆ ಸೀತಾರಾಮ ಸ್ವಾಮಿ ನನ್ನ ಸೌಭಾಗ್ಯ ಎರಡು ಬಾರಿ ಅವಕಾಶ ಇತ್ತು ಎರಡು ಬಾರಿ ನೋಡಿದ್ದೇನೆ ಆ ಕಟ್ಟಡದ ಬದಿಯಲ್ಲಿ ಒಂದು ಸೀತಾರಾಮ ಸ್ವಾಮಿ ಅಂತ ಯಾವಾಗ ಸೀತಾರಾಮ ಸ್ವಾಮಿ ಕಟ್ಟಿದ್ರೋ ಅವತ್ತೇನು ಮಟ್ಟ ಹನುಮಂತಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ಗ್ರಾಮೀಣ ಅಂಚೆ ನೌಕರರನ್ನ ಖಾಯಂ ಮಾಡುವಂತೆ ಹಾಗೂ ಕಮಲೇಶನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಪ್ರಮುಖ ಅಂಚೆ ಕಚೇರಿ ಮುಂದೆ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಸಂದರ್ಭದಲ್ಲಿ ಎಐಜಿಡಿಎಸ್ಯು ಸಂಘಟನೆಯ ಅಧ್ಯಕ್ಷ ಜಿಬಿ ಕಾಳೇಗೌಡ ಮತ್ತು ಕಾರ್ಯದರ್ಶಿ ಕೆಜಿ ಶಿವಾಜಿ ಮಾಧ್ಯಮದೊಂದಿಗೆ ಮಾತನಾಡಿದರು ಗ್ರಾಮೀಣ ಅಂಚೆ ನೌಕರರನ್ನ ಖಾಯಂ ಮಾಡುವಂತೆ ಹಾಗೂ ಕಮಲೇಶನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನ ಪ್ರಧಾನ ಅಂಚೆ ಕಚೇರಿ ಮುಂದೆ ವಿಭಾಗದ ನೂರಾರು ಗ್ರಾಮೀಣ ಅಂಚೆ ನೌಕರರು ಎಐಜಿಡಿಎಸ್ಯು ಹಾಗೂ ಎನ್ಯುಜಿಡಿಎಸ್ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ಪ್ರಮುಖ ಬೇಡಿಕೆಗಳೆಂದರೆ 8 ಗಂಟೆಗಳ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕು ಸೇವಾ ಹಿರಿತನದ ಆಧಾರದ ಮೇಲೆ 12/24/36 ಸೇವೆ ಸಲ್ಲಿಸಿದ ಜೆಡಿಎಸ್ ನೌಕರರಿಗೆ ವಿಶೇಷ ಇನ್ಕ್ರಿಮೆಂಟ್ ನೀಡಲು ಗಮನವಹಿಸಬೇಕು ಎಂದರು ಅವೈಜ್ಞಾನಿಕ ಗುರಿ ನೀಡಿ ಮೇಳಗಳನ್ನು ನಡೆಸುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ 5 ಲಕ್ಷದವರೆಗೆ ಹೆಚ್ಚಿಸಬೇಕು ಮತ್ತು ಅವೈಜ್ಞಾನಿಕ ಗುರಿ ಸಾಧಿಸದಿರುವ ಜೆಡಿಎಸ್ ನೌಕರರಿಗೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸುವಂತೆ ಒತ್ತಾಯಿಸಿದರು ಜೆಡಿಎಸ್ ಗ್ರಾಚ್ಯುಟಿ ಹಣವನ್ನ 5 ಲಕ್ಷದವರೆಗೆ ಹೆಚ್ಚಿಸಿ 180 ದಿನಗಳ ರಜೆ ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಜೆಡಿಎಸ್ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ಮತ್ತು ಆಗ್ರಹವಾಗಿದೆ ಎಂದು ತಿಳಿಸಿದರು ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಎಐಜಿಡಿಎಸ್ಯು ರಾಷ್ಟೀಯ ಗ್ರಾಮೀಣ ಅಂಚೆ ನೌಕರರ ಸಂಘ ಎನ್ಯುಜಿಡಿಎಸ್ಯು ಹಾಸನ ವಿಭಾಗದ ಎಲ್ಲ ನೌಕರರ ತಮ್ಮ ಕರ್ತವ್ಯಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾದರು ಇದೇ ವೇಳೆ ಎಐಜಿಡಿಎಸ್ಯು ಸಂಘಟನೆಯ ಕಾರ್ಯಾಧ್ಯಕ್ಷ ಎಚ್ಎ ಜಯಣ್ಣ ಸಂಘಟನಾ ಕಾರ್ಯದರ್ಶಿ ದಿನೇಶ್ ಮಲ್ಲೇಶ್ ಸತೀಶ್ ವಾಸು ವಿನೋದ್ ಕುಮಾರ್ ಮಧು ಎನ್ಯುಜಿಡಿಎಸ್ಯುನ ವಲಯ ಕಾರ್ಯದರ್ಶಿ ಇತರರು ಭಾಗವಹಿಸಿದ್ರು ಎಚ್ಎನ್ ನ್ಯೂಸ್ ಹಾಸನ್ ಸುಮಾರು 3,50,000 ಜನ ನೌಕರರು ಗ್ರಾಮೀಣ ಅಂಚೆ ನೌಕರರು ಮುಷ್ಕರಕ್ಕಿಳಿದಿದೆ ಇವತ್ತು ಎರಡನೇ ದಿನಕ್ಕೆ ಮುಷ್ಕರ ಕಾಲಿಟ್ಟಿದೆ ಮುಷ್ಕರ ಅನಿರ್ದಿಷ್ಟ ಮುಷ್ಕರ ಮುಂದುವರಿತಾ ಇರುತ್ತೆ ಗ್ರಾಮೀಣ ಅಂಚೆ ನೌಕರನ್ನು ಕೂಡ ಇಲಾಖೆ ನೌಕರರನ್ನು ಕಾಯಂ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಬೇಡಿಕೆಯನ್ನಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಹಾಗೂ ಕೇಂದ್ರ ಸರ್ಕಾರವೇ ನೇಮಿಸಿದಂತಹ ಕಮಲೇಶ್ಚಂದ್ರ ಕಮಿಟಿ ವರದಿಯನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರವೇ ಮೀನಾಮೇಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಮನಗಂಡು ಕಮಲೇಶನ್ ವರದಿ ಕಮಿಟಿ ಏನು ಜಾರಿ ಮಾಡಿದ್ರು ಆ ಜಾರಿನ ಸದ್ಯದಲ್ಲೇ ಶೀಘ್ರದಲ್ಲೇ ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ನಾನು ವಿಭಾಗೀಯ ಕಾರ್ಯದರ್ಶಿ ಹಾಸನ ಎಐಜಿಡಿಎಸ್ ಸಂಘದ ಕಾರ್ಯದರ್ಶಿ ಎಚ್ಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಎನ್ ನ್ಯೂಸ್ಗೆ ಸ್ವಾಗತ
ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತರಗತಿಗಳು ಶೀಘ್ರವೇ ಪ್ರಾರಂಭಿಸಬೇಕು ಮತ್ತು ಅತಿಥಿ ಉಪನ್ಯಾಸಕರ ಖಾಯಂಗೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜಿನ ಆವರಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ರಸ್ತೆ, ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಸಂಘಟನೆಯ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವಾರದಿಂದ ತರಗತಿಗಳು ನಡೆದಿಲ್ಲ. 2023 ಡಿಸೆಂಬರ್ 27ರಿಂದ ಪರೀಕ್ಷೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದು ಇದು ವಿದ್ಯಾರ್ಥಿಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದರು. ಶೀಘ್ರವೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಸಮಸ್ಯೆಯನ್ನು ಬಗೆಹರಿಸಿ ಅತಿ ಶೀಘ್ರವಾಗಿ ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಹಾಗೂ ಪರೀಕ್ಷಾ ದಿನಾಂಕವನ್ನು ಮುಂದೂಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತಿದೆ. ಸಮಸ್ಯೆ ಶೀಘ್ರವಾಗಿ ಬಗೆಹರಿಯಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ನಗರ ಕಾರ್ಯದರ್ಶಿ ವೇಣುಕುಮಾರ್, ಶ್ರೀನಿವಾಸ್ ಸಾವರ್ಕರ್, ಭರತ್ಕುಮಾರ್, ಅನುಷಾ, ಅತಿಥಿ ಉಪನ್ಯಾಸಕರಾದ ಸುರೇಶ್, ಮೊಹಮ್ಮದ್ ಆರಿಫ್ ಕಾರ್ಲೆ, ನರಸಿಹಳ್ಳಿ ಮಂಜುನಾಥ್, ಧರಣೇಂದ್ರ, ಚೇತನ್ ಕುಮಾರ್, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಸ್ಕಾಲರ್ಶಿಪ್ ಬರ್ತಲ್ಲ, ಟೀಚರ್ಸಿಗೆ ಅವ್ರವ್ರದ್ದು ಸಂಬಳ ಬರ್ತಲ್ಲ, ಇದರಿಂದ ತರಗತಿಗಳು ನೆಟ್ಟಗೆ ಆಗ್ತಾ ಇಲ್ಲ, ಎಕ್ಸಾಮ್ ಡೇಟ್ ಹತ್ರ ಬರ್ತದೆ, ಸ್ಟೂಡೆಂಟ್ಸ್ ಮೇಲೆ ಪ್ರೆಷರ್ ಇರುತ್ತೆ, ಅವ್ರ ಎಕ್ಸಾಮ್ ಬರೆಯೋದು ಹೇಗೆ? ಸ್ಕಾಲರ್ಶಿಪ್ಪು ನಿಮಗೆ ಗೊತ್ತು ಸ್ಟೂಡೆಂಟ್ಸಿಗೆ ಎಷ್ಟು ಬಹುಮುಖ್ಯವಾದದ್ದು ಅಂತ, ಅದರಿಂದ ಅವ್ರಿಗೆ ಎಕ್ಸಾಮ್ ಫೀಸಿಗೂ ಆಗುತ್ತೆ, ಅವ್ರ ಮನೆಗೂ ಉಪಯೋಗ ಆಗುತ್ತೆ ಅಂತ ಸ್ಕಾಲರ್ಶಿಪ್ಪು ಇವತ್ತಿಗೆ ಒಂದು ವರ್ಷದಿಂದ ಅವರಿಗೆ ಸಿಗ್ತಾ ಇಲ್ಲ ಸರಿಯಾಗಿ. ನನ್ನ ಹೆಸರು ಅನುಷಾ ಪಿ ಜಿ ಅಂತ, ನಾನು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಲ್ಲಿ ಫೈನಲ್ ಇಯರ್ ಬಿ ಕಾಮ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಕ್ಲಾಸಸ್ ನಡೀತಾ ಇಲ್ಲ. ಯಾಕೆ ಅಂತಂದರೆ ಗೆಸ್ಟ್ ಫ್ಯಾಕಲ್ಟೀಸು ಅವರು ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಂತ ಅಥವಾ ಪರ್ಮನೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ, ಅದರಿಂದ ನಮಗೆ ಪಾಠ ನಡೀತಿಲ್ಲ. ಅವರು ಕಾಲೇಜಿಗೆ ಬಂದಿದ್ದು ಕೂಡ ಲೇಟ್ ಆಯಿತು, ಆವಾಗಲೂ ಸ್ಟಾರ್ಟಿಂಗಲ್ಲೂ ಕ್ಲಾಸಸ್ ಆಗಲಿಲ್ಲ, ಅದ್ರ ಜೊತೆಗೆ ಇವಾಗಲೂ ಕೂಡ ಎಕ್ಸಾಮ್ಸ್ ಅಂತ ಹೇಳ್ತಿದ್ದಾರೆ 27ರಿಂದ, ಈಗಲೂ ಕ್ಲಾಸಸ್ ನಡೀತಿಲ್ಲ. ಮಿಡಲಲ್ಲಿ ಸಿಕ್ಕಿದಂಥ 1 ತಿಂಗಳು 2 ತಿಂಗಳಲ್ಲಿ ಮಾತ್ರ ನಮಗೆ ಪಾಠಗಳಾಗಿರೋದು, ಹೇಗೆ ಮಾಡೋದಕ್ಕಾಗುತ್ತೆ? ಅವ್ರ ಸಿಲೆಬಸ್ನ ಹೆಂಗೆ ಮುಗಿಸೋಕ್ಕಾಗುತ್ತೆ? ಅವ್ರು ಮಾಡಿದಂಥ ಸಿಲೆಬಸ್ನ ಆಗಲಿ ನಾವು ಕರೆಕ್ಟಾಗಿ. ಅರಸೀಕೆರೆ ತಾಲೂಕು ಗಂಡಸಿಯಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು. ನೂರಾರು ಭಕ್ತರಿಂದ ಕೂಡಿದ್ದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು, ವಯಸ್ಕರರು ಭಕ್ತಿಯಿಂದ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಕಾರ್ತಿಕ ದೀಪೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಇದೇ ವೇಳೆ ಬಹಳ ವರ್ಷಗಳಿಂದ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯನವರಿಗೆ ಶ್ರೀಗುರು ಸೇವಾ ವಿಭೂಷಣ ಬಿರುದಾಂಕಿತವನ್ನ ಕೊಟ್ಟು ಸನ್ಮಾನಿಸಲಾಯಿತು ಮತ್ತು ಶ್ರೀಮತಿ ಜಗದಾಂಬಾರವರಿಗೆ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಕೃಪಾ ಸಿಂಧು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಾಡಿನ ಸಮಸ್ತ ಕ್ಷೇತ್ರಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬರುತ್ತಿದ್ದೇವೆ, ಅದೇ ರೀತಿ ಗಂಡಸಿ ಗ್ರಾಮದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆಯುತ್ತಿದೆ ಎಂದರು. ಇದೇ ವೇಳೆ ಸಮಾಜ ಸೇವಕರಾದ ವಿರೂಪಾಕ್ಷಯ್ಯ, ವೀರಶೈವ ಸಮಾಜದ ಅಧ್ಯಕ್ಷ ಜಿಸಿ ಮಂಜುನಾಥ್, ಗೊಬ್ಬರದ ಅಂಗಡಿ ಮಾಲೀಕ ರಾಜೇಶ್, ಎಸ್ಆರ್ಎಸ್ ಸಂಪತ್, ಪತ್ರಕರ್ತ ಸಂಜೀವ್ ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಅರಸೀಕೆರೆ. ಗಂಡಸಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ಗುರು ಶಂಭುಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಕಾರ್ತಿಕ ಸೋಮವಾರ ದೀಪೋತ್ಸವ ಕಾರ್ಯಕ್ರಮವನ್ನು ಸ್ವಾಮಿ ಸನ್ನಿಧಿಯಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ಗ್ರಾಮದ ವೇದಮೂರ್ತಿ ವಿರೂಪಾಕ್ಷಯ್ಯನವರಿಗೆ ಮತ್ತು ದಿವಂಗತ ನಾಗರಾಜನವರ ಧರ್ಮಪತ್ನಿಯಾದಂಥ ಜಗದಾಂಬ ಅವರಿಗೆ ಶಂಭುಲಿಂಗೇಶ್ವರ ಪ್ರಶಸ್ತಿಯನ್ನು ಕೊಡುವಂಥ ಪದ್ಧತಿ ಪ್ರಕಾರವಾಗಿ ಈ ವರ್ಷವೂ ಕೂಡ ಅವರಿಬ್ಬರಿಗೆ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಶುಭ ಆಶೀರ್ವಾದ ಅವ್ರಿಗೆ ತಲುಪ್ತಾ ಇದೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಕ್ಷೇತ್ರಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರವಾಗಿ ಈ ಗಂಡಸಿ ಗ್ರಾಮದಲ್ಲಿ ಇವತ್ತಿನ ದಿವಸ ಶಂಭುಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಮಹಾಸಭೆಯ 24ನೇ ಮಹಾ ಅಧಿವೇಶನವನ್ನು ಇದೇ ತಿಂಗಳು ಡಿಸೆಂಬರ್ 23 ಮತ್ತು 24ರಂದು ಎಂಬಿಎ ಕಾಲೇಜ್ ಮೈದಾನ ದಾವಣಗೆರೆ ಇಲ್ಲಿ ಏರ್ಪಡಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ, ಮಹಾ ಅಧಿವೇಶನಕ್ಕೆ ನಾಡಿನ ಹರ ಗುರು ಚರಮೂರ್ತಿಗಳು, ಹಾಲಿ ಮಾಜಿ ಮತ್ತು ಸಚಿವರುಗಳು, ಶಾಸಕರು, ಸಂಸದರುಗಳು, ಸಮಾಜ ಗಣ್ಯರು, ವಾಣಿಜ್ಯೋದ್ಯಮಿಗಳು, ಸಾಹಿತಿಗಳು, ವಿದ್ವಾಂಸರು, ಕಲಾವಿದರನ್ನು ಆಹ್ವಾನಿಸಲಾಗಿದೆ. ಈ ಸಮಾರಂಭಕ್ಕೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಮಹಾಸಭೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಎರಡು ದಿನಗಳ ಕಾಲ ನಡೆಯುವ ಈ ಸಮಾವೇಶದಲ್ಲಿ ಉದ್ಘಾಟನೆ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಕೈಗಾರಿಕಾ, ಕೃಷಿ, ಯುವ, ಮಹಿಳಾ ಅಧಿವೇಶನಗಳು ಮತ್ತು ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಪರಂಪರೆ ಮುಂತಾದ ವಿಷಯಗಳ ಬಗ್ಗೆ ಗೋಷ್ಠಿಗಳಿರುತ್ತವೆ. ಅಧಿವೇಶನದ ಸವಿನೆನಪಿಗೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಗುವುದು. ಮಹಾಸಭೆಯ ಇತಿಹಾಸ, ಕಾರ್ಯ ಚಟುವಟಿಕೆಗಳನ್ನು ಪರಿಚಯಿಸುವ ವಸ್ತು ಪ್ರದರ್ಶನವಿರುತ್ತದೆ. ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ, ಹಾಗೆಯೇ ಕೈಗಾರಿಕಾ ಮತ್ತು ವಾಣಿಜ್ಯ ಹಾಗೂ ಕೃಷಿ ಸಂಬಂಧಿತ ಪ್ರದರ್ಶನವಿರುತ್ತದೆ. ವಚನಗಾಯನ, ನೃತ್ಯ ರೂಪಕ, ನಾಟಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ. ಇಂತಹದೊಂದು ಅಭೂತಪೂರ್ವ ಸಮಾವೇಶಕ್ಕೆ ನಾಡಿನ ವೀರಶೈವ ಲಿಂಗಾಯತ ಬಂಧುಗಳು, ಕುಟುಂಬ ಸಮೇತ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಲು ಕೋರುತ್ತೇವೆ, ಆಮಂತ್ರಿಸುತ್ತೇವೆ ಎಂದು ತಿಳಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ಮಾಜಿ ಶಾಸಕ ಬಿಆರ್ ಗುರುದೇವ್, ರಾಜ್ಯ ಉಪಾಧ್ಯಕ್ಷೆ ಪಾರ್ವತಿ ಕರಂಡಿ, ರಾಜ್ಯ ಸಮಿತಿ ಸದಸ್ಯ ಗುರುನಾಥ್, ಜಿಲ್ಲಾ ಘಟಕದ ಸುಧಾ ವಿನೋದ್, ಅನೂಪ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಮಹಾ ಅಧಿವೇಶನ ಡಿಸೆಂಬರ್ 23-24ರಲ್ಲಿ ದಾವಣಗೆರೆ, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಆಯೋಜಿಸಲಾಗಿದೆ. ಈ ಮಹಾ ಅಧಿವೇಶನ ಅಧ್ಯಕ್ಷರು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಒಂದು ಮಹಾ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಮಹಾಸಭೆಯ ಪರಂಪರೆ. ಹಾಗೆ ಇದು 24ನೇ ಅಧಿವೇಶನ. ಇದನ್ನು ಸುತ್ತೂರು ಜಗದ್ಗುರುಗಳು ಉದ್ಘಾಟನೆ ಮಾಡ್ತಾರೆ. ನಾಡಿನ ಎಲ್ಲ ಮಠಾಧೀಶರು, ಹರಗುರು ಚರಮೂರ್ತಿಗಳು, ಸಿದ್ಧಗಂಗಾ ಮಠಾಧೀಶರು, ಸಿರಿಗೆರೆ ಮಠಾಧೀಶರು, 3000 ಮಠದ ಮಠಾಧೀಶರು, ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಎಲ್ಲ ರಾಜಕೀಯ. ಹೆಚ್ಸಿಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಭಾರಿ ಕುತೂಹಲ ಕೆರಳಿಸಿರುವ, ಕುಟುಂಬ ಸಮೇತ ಕುಳಿತು ನೋಡಬಹುದಾದ, ರಾಜರತ್ನ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾದ ಯೂಸ್ಲೆಸ್ ಫೆಲೋ ಕನ್ನಡ ಚಲನಚಿತ್ರವು ಡಿಸೆಂಬರ್ 15ಕ್ಕೆ ರಾಜ್ಯದ 72 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಲನಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ಯು ಭೀಮನು ತಿಳಿಸಿದರು. ಹಾಸನದಲ್ಲಿ ಮಾತನಾಡುತ್ತಾ, ಯೂಸ್ಲೆಸ್ ಫೆಲೋ ಚಿತ್ರವು ನನ್ನ 4ನೇ ಸಿನಿಮಾವಾಗಿದ್ದು, ಇದಕ್ಕೂ ಮೊದಲು ಮೋಜು, ನಾನು ನನ್ನ ಜಾನು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿರುತ್ತೇನೆ. ಯೂಸ್ಲೆಸ್ ಫೆಲೋ ಚಿತ್ರಕ್ಕೆ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿರುತ್ತೇನೆ. ಯೂಸ್ಲೆಸ್ ಫೆಲೋ ಚಿತ್ರವು ಪ್ರೀತಿ ಮತ್ತು ಸಾಹಸದ ಕಥಾ ಹಂದರದ ಜೊತೆ ಸ್ಫೂರ್ತಿದಾಯಕವೂ ಆಗಿದೆ. ನಾಯಕ ನಟ ತನ್ನ ಜೀವನದಲ್ಲಿ ಯೂಸ್ಲೆಸ್ ಫೆಲೋ ಹಂತವನ್ನು ಹೇಗೆ ಮೆಟ್ಟಿ ನಿಲ್ಲುತ್ತಾನೆ ಹಾಗೂ ಅದಕ್ಕೆ ಎದುರಾಗುವ ಕಷ್ಟ ಕಾರ್ಪಣ್ಯಗಳು, ಇವುಗಳೆಲ್ಲದರ ಸಮ್ಮಿಶ್ರಣವೇ ಯೂಸ್ಲೆಸ್ ಫೆಲೋ ಎಂದರು. ಈ ಚಲನಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಪಾತ್ರ ವಹಿಸಿದ್ದು, ಉಳಿದಂತೆ ಚಿತ್ರದಲ್ಲಿ ದಿವ್ಯಾಗೌಡ, ವಿಜಯ್ ಸೂರ್ಯ, ವಿನೋದ್ ಗೊಬ್ಬರಗಾಲ, ಜೆಕೆ ಮೈಸೂರು ಹಾಗೂ ಥ್ರಿಲ್ಲರ್ ಮಂಜು ಹಾಗೂ ಅಪ್ಪು ವೆಂಕಟೇಶ್ ಸಾಹಸ ಸಂಯೋಜನೆ ಮಾಡಿದ್ದಾರೆ. ರತ್ನ ಬಸವರಾಜ್ ನಿರ್ಮಾಣ ಮಾಡಿದ್ದು ರಾಜರತ್ನ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಹೊರಬರುತ್ತಿದೆ. ಶ್ಯಾಮ್ ಸಿಂಧನೂರ್ ಛಾಯಾಗ್ರಹಣ, ಶಿವಪ್ರಸಾದ್ ಸಂಗೀತ, ವಿಜಯ್ ಸಿಂದಗಿ ಸಂಕಲನ ಚಿತ್ರಕ್ಕಿದೆ. ಇನ್ನು ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದ್ದು, ಹಾಸನ, ಹುಬ್ಬಳ್ಳಿ, ಬೆಂಗಳೂರು, ಸಕಲೇಶ್ಪುರ, ಮಂಗಳೂರು ಹಾಗೂ ವಿವಿಧ ತಾಣಗಳಲ್ಲಿ ಚಿತ್ರೀಕರಿಸಲಾಗಿದೆ. ಹಾಸನದ ಮಲೆನಾಡು ಶಿಕ್ಷಣ ಸಂಸ್ಥೆಯಲ್ಲಿ ಹಾಗೂ ತಾಲೂಕಿನ ಮಗ್ಗೆಯಲ್ಲಿ ಕೆಲ ಸನ್ನಿವೇಶವನ್ನು ಚಿತ್ರೀಕರಿಸಲಾಗಿದೆ. ಚಲನಚಿತ್ರವು ಇದೇ ಡಿಸೆಂಬರ್ 15ಕ್ಕೆ ಬಿಡುಗಡೆಗೆ ಸಜ್ಜಾಗಿದೆ.
ಹಾಸನ ನಗರದ ಪಿಚ್ಚರ್ ಪ್ಯಾಲೇಸ್ನಲ್ಲಿ ಚಲನಚಿತ್ರ ಬಿಡುಗಡೆಯಾಗಲಿದ್ದು ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ಶ್ರೀ ಬಸವ ಕೇಂದ್ರದ ಅಧ್ಯಕ್ಷ ಹಾಗೂ ನಾಯಕ ನಟ ಮನು, ತಂದೆ ಯುಎಸ್ ಬಸವರಾಜ್, ಶ್ರೀ ಬಸವರಾಜೇಂದ್ರ ಶಾಲೆಯ ನಿವೃತ್ತ ಶಿಕ್ಷಕ ಯುಎಸ್ ಲೋಕೇಶ್, ವೀರಶೈವ ಸಮಾಜದ ಮುಖಂಡ ಟಿಪಿ ನಾಗರಾಜ್, ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಯುವಾ ಭಿಕ್ಷಾ ಅಂತೇಳಿ ಹಾಸನ್ ಕಲಾಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮ ಏನು ಅನ್ನೋದಕ್ಕಿಂತ ಮುಂಚೆ ನಮ್ಮ ಟೀಮ್ ಭಿಕ್ಷಾ ಮುಖ್ಯ ಉದ್ದೇಶ ಏನು ಅಂತ ಸಣ್ಣದಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಸ್ವಾಮಿ ವಿವೇಕಾನಂದರವರ ಒಂದು ಮಾತಿದೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಸ್ನೇಹಿತರೆ, ಒಬ್ಬ ಯುವಕನಾಗಿ ನನ್ನನ್ನು ಒಳಗೊಂಡಂತೆ ಇವತ್ತು ಯುವ ಸಮೂಹದ ಯೋಚನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಮ್ಮ ಗುರಿ ಏನು ಅಂತ ಹೇಳಿದ್ರೆ ನಾವು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡೋದಕ್ಕೋಸ್ಕರ ನಾವು ಅವಕಾಶಗಳನ್ನು ಕೆಲಸನ ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಒಂದು ಕಡೆಯಿಂದ ನಾವು ಮಾತಾಡ್ತೇವೆ, ಬೆಂಗಳೂರು ತುಂಬ ಬೆಳೀತಾ ಇದೆ, ತುಂಬ ಬೆಳೀತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಅಲ್ಲಿ ಜೀವನಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಆ ಬೆಳವಣಿಗೆಗೆ ಕಾರಣನೂ ನಾವೇ, ಅವಕಾಶನ ಕೆಲಸನ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ಪರಿಸ್ಥಿತಿಗಳು. ಪರಿಸ್ಥಿತಿಗೆ ತಕ್ಕಂತೆ ಬದುಕೋನು ಸಾಮಾನ್ಯನಾಗ್ತಾನೆ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕೋನು ಅಸಾಮಾನ್ಯನಾಗ್ತಾನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಾತು ನನಗೆ ನೆನಪಿರುತ್ತೆ. ನೀನು ಬೇಲೂರು ಪಟ್ಟಣದಲ್ಲಿ ರಾಷ್ಟೀಯ ಆರೋಗ್ಯ ಅಭಿಯಾನವನ್ನ ಬೀದಿ ನಾಟಕ ಹಾಗೂ ತೊಗಲು ಗೊಂಬೆಯಾಟ ಪ್ರದರ್ಶನದ ಮೂಲಕ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಬೇಲೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮ 2023 ಆಯೋಜಿಸಲಾಗಿತ್ತು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದ ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮ ಪ್ರಯುಕ್ತ ಜಾನಪದ ಕಲಾ ತಂಡದವರಿಂದ ತೊಗಲು ಗೊಂಬೆ, ಜನಜಾಗೃತಿ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾ ವಿಜಯ್, ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಎರಡು ಅಪರಾಧ, ಅದರಿಂದ ಪ್ರತಿ ಗ್ರಾಮಗಳಿಗೂ ತೆರಳಿ ಅಲ್ಲಿಯ ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಅಲ್ಲಿಯ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ. ಹೆಣ್ಣು ಗಂಡು ಭೇದ ಭಾವವಿಲ್ಲದೆ ಲಿಂಗ ಸಮಾನತೆಯನ್ನ ಸರಿಸಮನಾಗಿ ನೋಡಬೇಕು. ಎಷ್ಟು ಗಂಡು ಇರುತ್ತಾರೆ ಅಷ್ಟೇ ಹೆಣ್ಣು ಇರಬೇಕು, ಇಲ್ಲವಾದ್ರೆ ಅಪರಾಧಗಳು ಹೆಚ್ಚಾಗುತ್ತದೆ. ಗಂಡು ಹೆಣ್ಣು ಎರಡೂ ನಮ್ಮ ಮಕ್ಕಳೇ, ಹಾಗಾಗಿ ಹೆಣ್ಣೆಂದು ಜರಿಯುವ ಪೋಷಕರು ಇದರ ಬಗ್ಗೆ ಗಮನ ಹರಿಸಬೇಕು. ಹೆಣ್ಣು ಮಕ್ಕಳಾದರೆ ನನಗೆ ಕಷ್ಟವಾಗುತ್ತದೆ ಎಂಬ ಮೂಢನಂಬಿಕೆಯನ್ನ ಮೊದಲು ಬಿಡಬೇಕು. ಹೆಣ್ಣು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಬೇಕೆನ್ನುವ ಭಾವನೆ ಅವರಲ್ಲಿ ಬರಬೇಕು. ಈಗ ಹೆಣ್ಣು ಗಂಡಿನಷ್ಟೇ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದು ಎಲ್ಲಾ ಕ್ಷೇತ್ರದಲ್ಲಿಯೂ ತಮ್ಮ ಪ್ರಭಾವ ತೋರಿಸುತ್ತಿದ್ದು ಸಮಾಜದಲ್ಲಿ ಮುಂದೆ ಬರುತ್ತಿದ್ದಾಳೆ. ಇದರ ನಡುವೆ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದಾಗಲಿ ಲಿಂಗ ಪತ್ತೆ ಮಾಡುವುದಾಗಲಿ ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಹಾಗಾಗಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಈಗಾಗಲೇ ತಾಲೂಕಿನಲ್ಲಿ ಮಾಡಲಾಗುತ್ತಿದ್ದು 5 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಯಾನಂದ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಜನಪದ ಕಲಾ ತಂಡದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ಹೆಣ್ಣು ಭ್ರೂಣ ಪತ್ತೆ ಮತ್ತೆ ಹತ್ಯೆ ಎರಡೂ ಅಪರಾಧ ಹಾಗಾಗ್ಬಿಟ್ಟು, ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ಕಾರ್ಯಕ್ರಮನ ಹಳ್ಳಿ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಜನಗಳಿಗೆ ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗಂಡು ಹೆಣ್ಣು ಎನ್ನೋ ಭೇದ ಭಾವ ಇದೆ. ಲಿಂಗ ಸಮಾನತೆ, ಲಿಂಗ ಸಮಾನತೆಯನ್ನು ಕಾಪಾಡೋದಕ್ಕೆ ಎಷ್ಟು ಗಂಡು ಇರ್ತಾರೆ ಅಷ್ಟು ಹೆಣ್ಣು ಕೂಡ ಇರಬೇಕು, ಇಲ್ಲಾಂದರೆ ಅಪರಾಧಗಳು ಜಾಸ್ತಿ ನಡೀತವೆ. ಆ ಒಂದು ನಿಟ್ಟಿನಲ್ಲಿ ಗಂಡು ಅಥವಾ ಹೆಣ್ಣು ಎರಡೂ ನಮ್ಮ ಮಕ್ಕಳೇ. ಹಾಗಾಗ್ಬಿಟ್ಟು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಡಿಸೆಂಬರ್ 29 ಮತ್ತು 30 ರಾಯಚೂರು ಜಿಲ್ಲೆ ಲಿಂಗಸುಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ ಎಂದು ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, 3 ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇದೇ 2023 ಡಿಸೆಂಬರ್ 29 ಮತ್ತು 30 ಪ್ರಗತಿಪರ ವೈಜ್ಞಾನಿಕ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಸರ್ವಾಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ. ರಾಜ್ಯಮಟ್ಟದ 3 ವೈಜ್ಞಾನಿಕ ಸಮ್ಮೇಳನದಲ್ಲಿ ಕಲ್ಯಾಣ ಸಿರಿ ಸ್ಮರಣ ಸಂಚಿಕೆಯನ್ನು ಹೊರತರುತ್ತಿದ್ದು, ಈ ಸಂಚಿಕೆಯಲ್ಲಿ ಜಾಹೀರಾತು ಶುಭಾಶಯಗಳನ್ನು ಪ್ರಕಟಿಸಲು ತೀರ್ಮಾನಿಸಿದ್ದೇವೆ ಎಂದರು.
ಐತಿಹಾಸಿಕ ಈ ಸಮ್ಮೇಳನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ವೈಜ್ಞಾನಿಕ ಮನಸ್ಸುಗಳು ಭಾಗಿಯಾಗುತ್ತಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಕೃಷಿ ಅಭಿವೃದ್ಧಿ, ವಿಜ್ಞಾನ ಅಭ್ಯಾಸ, ಕನ್ನಡ ಸಂಸ್ಕೃತಿ, ಕ್ರೀಡೆ, ಕಲೆ, ಸಹಕಾರ, ಯುವಕರ ತರಬೇತಿ ಮತ್ತು ಕೌಶಲ್ಯ, ನಂಬಿಕೆ, ವಿಜ್ಞಾನ, ಆರೋಗ್ಯ, ವಿನೋದ, ಸಂಸ್ಕೃತ, ದೇಶಭಕ್ತಿ ಮುಂತಾದವುಗಳನ್ನು ಬೆಳೆಸುವುದು, ವಿಜ್ಞಾನ ವೈಜ್ಞಾನಿಕ ಮನೋಧರ್ಮ, ಔಪಚಾರಿಕ ಹಾಗೂ ಅನೌಪಚಾರಿಕ ವೈಜ್ಞಾನಿಕ ಶಿಕ್ಷಣ, ವಿಜ್ಞಾನ ಕೇಂದ್ರಗಳ ಸ್ಥಾಪನೆ, ವಿಜ್ಞಾನ ಬರಹಗಾರರು, ವಿಜ್ಞಾನಿಗಳು, ವಿಜ್ಞಾನ ಶಿಕ್ಷಕರು, ಕೈಗಾರಿಕೋದ್ಯಮಿಗಳು, ಪ್ರಕಾಶಕರು ಮತ್ತು ವಿಜ್ಞಾನವನ್ನ ಜನಪ್ರಿಯಗೊಳಿಸುವುದರಲ್ಲಿ ಪರಸ್ಪರ ಸಂಪರ್ಕ ಬೆಳೆಯುವಂತೆ ಪ್ರೋತ್ಸಾಹ ನೀಡುವುದಾಗಿದೆ ಎಂದರು. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ 10 ಎಕರೆ ಜಮೀನಿನಲ್ಲಿ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜ್ಞಾನ ಗ್ರಾಮವನ್ನು ಸ್ಥಾಪಿಸುವುದು ಮುಖ್ಯ ಉದ್ದೇಶ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್, ರಾಜ್ಯ ಘಟಕದ ಉಪಾಧ್ಯಕ್ಷೆ ಸೌಮ್ಯಮಣಿ, ಜಿಲ್ಲಾ ಗೌರವಾಧ್ಯಕ್ಷ ಬೀರೇಗೌಡ, ಜಿಲ್ಲಾ ಕಾರ್ಯದರ್ಶಿ ಕುಮಾರ್, ನಿರ್ದೇಶಕರಾದ ಜೀವೋ ಮಹಂತಪ್ಪ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಪ್ರಾರಂಭವಾಗಿ ಇಲ್ಲಿಗೆ 3 ವರ್ಷ ಆಗಿದೆ. ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ ಅಂತಕ್ಕಂಥ ಕಾನ್ಸೆಪ್ಟನ್ನು ಒಳಗೊಂಡು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಗಳು ಹೇಗೆ ನಡೀತವೆ ಅದೇ ರೀತಿ ಜನಸಾಮಾನ್ಯರ ಬಳಿಗೆ ನಮ್ಮ ನಡೆ ವಿಜ್ಞಾನ ಅಂತಕ್ಕಂತಹ ಘೋಷವಾಕ್ಯದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕೆಲಸ ಮಾಡ್ತಾ ಇದೆ. ಈಗ ರಾಜ್ಯದಾದ್ಯಂತ 42,000 ಜನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. 2021 ಪ್ರಾರಂಭವಾದಂಥದ್ದು ವೈಜ್ಞಾನಿಕ ಸಮ್ಮೇಳನವನ್ನು ಶಿವಮೊಗ್ಗದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಅಧ್ಯಕ್ಷರಾಗಿ ಇಸ್ರೋದ ಕಿರಣ್ ಕುಮಾರ್ ಅಧ್ಯಕ್ಷ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. 2ನೇ ಸರಿ ತುಮಕೂರಿನಲ್ಲಿ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ವಿ. ಅಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಸಮ್ಮೇಳನದ ಅಧ್ಯಕ್ಷರಾಗಿ. ನಮಸ್ಕಾರ. ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮಾನ್ಯ ಉಲಿಕಲ್ ನಟರಾಜ್ ಅವರ ಒಂದು ನೇತೃತ್ವದಲ್ಲಿ ಸತತವಾಗಿ ನಿರಂತರವಾಗಿ 3 ವರ್ಷಗಳಿಂದ ಅವರು ತಾಲೂಕು ಲೆವೆಲಲ್ಲಿ, ರಾಜ್ಯದ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಹ ತುಂಬ ಸಂಘಟನೆಗಳನ್ನ ಕಟ್ಕೊಂಡು ಮಾಡ್ತಾ ಬರ್ತಾ ಇದ್ದಾರೆ. ಆದರೂ ಇವತ್ತಿನ ಒಂದು ಚರ್ಚೆಯಲ್ಲಿ ನನಗೆ ಅನಿಸಿದ್ದೇನೆಂದರೆ ನಿಮ್ಮ ಒಂದು ಪ್ರಶ್ನೆಗಳು, ಅನುಮಾನಗಳು, ಸಲಹೆಗಳು ಸಹ ಇಟ್ಸ್ ವೆರಿ 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 ವ್ಯಾಲ್ಯೂಬಲ್. ಸರ್ ಹೇಳಿದಾಗೆ ಏನಂತ ಹೇಳಿದರೆ ಪ್ರತಿಯೊಂದು ಮನಸ್ಥಿತಿ ಮತ್ತು ಮನೆಯ ಸ್ಥಿತಿ ಅವರವರಲ್ಲೇ ಬದಲಾವಣೆ ಆಗೋದು ತುಂಬ ಮುಖ್ಯ. ಇದರಲ್ಲಿ ಹುಲಿಕಲ್ ನಟರಾಜ್ ಅವರು ಒಬ್ಬರೇ ಮಾಡಬೇಕು ಅಂತ ಇಲ್ಲ, ಹುಲಿಕಲ್ ನಟರಾಜ್ ಅಂತವರ ಇನ್ನು 1,000 ಮಂದಿ ಹುಟ್ಟಿ ಬರಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಮೌಢ್ಯತೆಯಿಂದ ನಾವು ಹೊರಗಡೆ ಬರಬೇಕು, ಮಾನವೀಯ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ವೈಜ್ಞಾನಿಕ ತಳಹದಿಯಲ್ಲಿ ಮುಂದಿನ ಒಂದು ಜನಾಂಗಕ್ಕೂ ಸಹ ನಾವು ಪ್ರಗತಿಪದದತ್ತ ಸಮಾಜವನ್ನು ತಗೊಂಡೋಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದರಲ್ಲಿ ತುಂಬ ಮುಖ್ಯವಾದದ್ದು. ಅದನ್ನು ನಾನಿವತ್ತು ಕೇಳ್ಕೊತಾ ಇದ್ದೀನಿ. ಯು ಶುಡ್ ಆಲ್ ಕೋಆಪರೇಟ್. ಹೆಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ರೋಟರಿ ಅಂತಾರಾಷ್ಟೀಯ ಅಧ್ಯಕ್ಷರಾಗಿ 2025-26 ಸಾಲಿಗೆ ಆಯ್ಕೆಯಾಗಿರುವ ಬ್ರೆಜಿಲ್ ದೇಶದ ಮಾರಿಯೋ ಸೀಸರ್ಸ್ ಮಾರ್ಟಿನ್ಸ್ ಡಿ ಕಮಾರ್ಗೋ ಹಾಸನ ಜಿಲ್ಲೆಗೆ ಆಗಮಿಸಿ ಇತಿಹಾಸ ಪ್ರಸಿದ್ಧ ಪ್ರದೇಶಗಳಾದ ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡಿದರು. ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳ ಭೇಟಿ ನಂತರ ಸ್ಥಳೀಯ ರೋಟರಿ ಸಂಸ್ಥೆಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವಿಶ್ವದ ತಾಪಮಾನದ ಸಮಸ್ಯೆ ಬಗ್ಗೆ ಸದಸ್ಯರೊಂದಿಗೆ ಚರ್ಚೆ ಮಾಡಿದರು. ಮುಂಬರುವ 2025-26 ಸಾಲಿನ ಅವರ ಒಂದು ಅವಧಿಯಲ್ಲಿ ಪ್ರಪಂಚದಾದ್ಯಂತ ಇರುವ ರೋಟರಿ ಸಂಸ್ಥೆಯಲ್ಲಿರುವ ಎಲ್ಲಾ ಸದಸ್ಯರಿಗೂ ಶುಭವಾಗಲಿ ಎಂದು ಹಾರೈಸಿದರು. ಹಾಸನ ಜಿಲ್ಲೆಯ ರೋಟರಿ ಸದಸ್ಯರು ತಮ್ಮ ಅಂತಾರಾಷ್ಟೀಯ ಅಧ್ಯಕ್ಷ ಮಾರಿಯೋರನ್ನ ನಿನ್ನೆ ಶ್ರವಣಬೆಳಗೊಳದ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಅವರನ್ನ ಕ್ಲಬ್ನ ವತಿಯಿಂದ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಪದ್ಮನಾಭ, ರೋಟರಿಯನ್ ಕಿಶೋರ್, ಕ್ಲಬ್ ಸೆಕ್ರೆಟರಿ ರೋಟರಿಯನ್ ಶಿವರಂಜೇಗೌಡ, ರೋಟರಿಯನ್ ಹೇಮಲತಾ, ರೋಟರಿಯನ್ ಜ್ಯೋತಿ ಶ್ರೀನಿವಾಸ್, ರೋಟರಿಯನ್ ಬಿಪಿ ಹರೀಶ್ ಮತ್ತು ರೋಟರಿಯನ್ ಉಷಾ ಪದ್ಮನಾಭ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಗೆ 100 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಉದ್ಯಮಿ ರವಿಶಂಕರ್ ಡಾಕೋಜಿ ಮತ್ತು ಅವರ ಧರ್ಮಪತ್ನಿ ಜೊತೆಯಲ್ಲಿದ್ದರು ಮತ್ತು 2025-26 ಹಾಸನ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿರುವ ರೋಟರಿಯನ್ ಪಾಲಾಕ್ಷ, ಹಾಸನ್ ಕ್ಲಬ್ನ ಅಧ್ಯಕ್ಷ ಗಿರೀಶ್ ಮತ್ತು ರೋಟರಿಯನ್ ಮಹೇಶ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್.
ಬೇಲೂರು ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಪೂಜಾ ಅಂಗವಾಗಿ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ಜರುಗಿತು. ಕಡೆ ಕಾರ್ತಿಕ ಜ್ಯೋತಿಯ ಬೆಳಕು ನಾಡಿನ ಜನರಿಗೆ ಸುಖ ಶಾಂತಿಯ ಸಂದೇಶ ಸಾರಲಿ ಎಂದು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ ತಿಳಿಸಿದರು. ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ನಡೆದ ಕಡೆ ಕಾರ್ತಿಕ ಪೂಜಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದಲೇ ಪ್ರಾರಂಭವಾಗಿ ಶ್ರೀಯವರಿಗೆ ಗಂಗಾಭಿಷೇಕ, ಪಂಚಾಭಿಷೇಕ, ಪುಷ್ಪಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನೆರವೇರಿದ್ದು, ಸಂಜೆ ವೇಳೆಗೆ ನಾಡಿಗೆ ಬೆಳಕಿನ ಸಂದೇಶ ಸಾರುವ ನಿಟ್ಟನಲ್ಲಿ ದೇವಾಲಯದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲು ಬೇಲೂರಿನ ಸಮಸ್ತ ಭಕ್ತಾದಿಗಳು ಸಂಜೆ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜ್ಯೋತಿ ಬೆಳಗುವ ಮೂಲಕ ನಾಡಿಗೆ ಮತ್ತು ದೇಶಕ್ಕೆ ಬೆಳಕಿನ ಸಂದೇಶ ನೀಡಲು ಮುಂದಾಗಬೇಕಿದೆ ಎಂದ ಅವರು, ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವಿದೆ ಎಂದರು. ನಂತರ ಅರ್ಚಕ ಕೆಆರ್ ಮಂಜುನಾಥ್ ಮಾತನಾಡಿ, ದೀಪೋತ್ಸವ ಮಾಡುವ ಉದ್ದೇಶ ಭಗವಂತ ಬೆಳಕಿನ ದೃಷ್ಟಿಯನ್ನ ಪ್ರತಿಯೊಬ್ಬರಲ್ಲೂ ಚೆಲ್ಲಿದ್ದು ಪರಮೇಶ್ವರನ ಕೃಪೆ ಭಾರತ ದೇಶಕ್ಕೆ ಉತ್ತಮ ಬೆಳಕಿನ ಸಂದೇಶ ನೀಡಲಿದೆ. ಮಾನವರಾದ ನಾವು ದೀಪದಿಂದ ದೀಪ ಹಚ್ಚುವ ಮೂಲಕ ನಾಡಿಗೆ ಬೆಳಕಿನ ದೃಷ್ಟಿಯನ್ನ ನೀಡಲು ಮುಂದಾಗಬೇಕು ಎಂದರು. ನಂತರ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್ ಮಾತನಾಡಿ, ಜ್ಯೋತಿ ಬೆಳಗಿಸುವ ಉದ್ದೇಶವೆಂದರೆ ಶಿವ ಪಾರ್ವತಿಯ ಕಣ್ಣು ತೆರೆಸಿದಂತೆ, ಆದ್ದರಿಂದ ಪ್ರತಿಯೊಬ್ಬರೂ ಕಡೆ ಕಾರ್ತಿಕ ಮಹೋತ್ಸವದಲ್ಲಿ ಪರಮೇಶ್ವರನಲ್ಲಿ ಪ್ರತಿಯೊಬ್ಬರೂ ಪ್ರಾರ್ಥಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಸಮಸ್ತ ಜಗತ್ತಿಗೆ ಶಾಂತಿ ಸೌಹಾರ್ದತೆಯ ಬೆಳಕನ್ನು ನೀಡಲು ಮುಂದಾಗಬೇಕಿದೆ ಎಂದರು. ಈ ವೇಳೆ ಟ್ರಸ್ಟಿನ ಸದಸ್ಯರುಗಳಾದ ಪುಟ್ಟಸ್ವಾಮಿಗೌಡ, ಬಸವರಾಜ್, ನಾಗರಾಜ್, ಕೃಷ್ಣಕುಮಾರ್, ಬೇಕರಿ ಮಂಜುನಾಥ್, ಬಿಎಲ್ ರಾಜು, ಶರತ್, ಬಿವಿ ರವಿ, ದಿನೇಶ್ ಬಿವಿ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜನವರಿ 28ರಂದು ಯುವ ಬಿಗ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿ ತಂಡಗಳಿಗೆ 2,000 ಪ್ರವೇಶ ಶುಲ್ಕವನ್ನು ವಿಧಿಸಲಾಗಿದೆ ಎಂದು ಬಿಗ್ ಶೋ ಕಲಾ ತಂಡದ ಶಿವಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಹೇಳಿರುವ ಗುರಿ ಮುಟ್ಟುವವರೆಗೂ ಪ್ರಯತ್ನದ ಶೋ ಆಗಿದೆ. ನಮ್ಮ ದೇಶ ನಾಡು ನುಡಿಯ ಬಗ್ಗೆ ನೃತ್ಯ ಗಾಯನ ನಾಟಕ ತಂಡದಿಂದ 6 ನಿಮಿಷಗಳ ಕಾಲ 2 ಕಾರ್ಯಕ್ರಮಕ್ಕೆ ಅವಕಾಶವಿರುತ್ತದೆ. ಒಂದು ತಂಡಕ್ಕೆ 2,000 ಫೀಸ್ ಕಟ್ಟಬೇಕು. ಉತ್ತಮ ಶೋ ಮಾಡಿದ ತಂಡಕ್ಕೆ ಮೊದಲ ಬಹುಮಾನವಾಗಿ 20,000, ಎರಡನೇ ಬಹುಮಾನವಾಗಿ 10,000 ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಶಾಲಾ ಕಾಲೇಜಿನಿಂದ ನೃತ್ಯ ಗಾಯನ ನಾಟಕ ಕಲೆಯುಳ್ಳ ವಿದ್ಯಾರ್ಥಿಗಳು 2 ಕಾರ್ಯಕ್ರಮ ಪ್ರದರ್ಶಿಸಬಹುದು. ಒಂದು ತಂಡದಿಂದ 8 ವಿದ್ಯಾರ್ಥಿಗಳಿರಬೇಕು. ಗಾಯನಕ್ಕೆ 4 ವಿದ್ಯಾರ್ಥಿಗಳು. ಕಾರ್ಯಕ್ರಮಗಳ ಸಂಪೂರ್ಣ ಪ್ರದರ್ಶನವನ್ನು ಗಮನಿಸಿ ವೀಕ್ಷಿಸಿ ಸೋಲು ಗೆಲುವು ನಿರ್ಧರಿಸಲಾಗುವುದು ಎಂದರು. ಕಾರ್ಯಕ್ರಮ ವೀಕ್ಷಣೆ ಮಾಡಲು ಉಚಿತ ಪ್ರವೇಶವಿದೆ. ಹೆಚ್ಚಿನ ವಿವರಗಳಿಗೆ ದೂರವಾಣಿ ಸಂಖ್ಯೆ 8073316806 ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ ಎಂದರು. ಎಚ್ಸಿಎನ್ ನ್ಯೂಸ್ ಹಾಸನ್. ನನ್ನ ಮಗ ಮನು ಈಗಾಗಲೇ ಹೇಳಿದ್ದಾನೆ, ಅದು ಈಗ 4ನೇ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಬಹುಶಃವನ್ನು ಪ್ರೌಢಶಾಲೆ ಅಂತಂದರೆ ಸ್ವಲ್ಪ ಕಲೆ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ ಇತ್ತು ಇವನಿಗೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ನನ್ನ ಬಂದು ಕೇಳೋಣ, ಅಪ್ಪಾಜಿ ಯಾವುದಾದ್ರು ಪಾತ್ರ ಕೊಡಿ, ಯಾವುದಾದ್ರು ಒಂದು ಇದು ಕೇಳಿದ್ದೀರಾ. ಅವಾಗ ನಾನು ಏಕಪಾತ್ರ ಅಭಿನಯ, ಒಂದು ಫಸ್ಟ್ ಎಚ್ ಎಂ ನಾಯಕ, ಎರಡನೇದು ಶಕುನಿ, ಮೂರು ಸಂಗೊಳ್ಳಿ ರಾಯಣ್ಣ, ಈ ಪಾತ್ರಗಳನ್ನು ಮಾಡಿದ್ದೆ. ಜೊತೆ ಜೊತೆಯಲ್ಲಿ ಅವನು ಸಾಹಿತ್ಯದ ಅಭಿರುಚಿ ಬೆಳೆಸ್ಕೊಂಡಿದ್ದ. ಚುಟುಕುಗಳನ್ನು ಬರೀತಕ್ಕಂಥದ್ದು, ಕವನಗಳನ್ನು ಬರೀತಕ್ಕಂಥದ್ದು, ರಾಜ್ಯ ಮಟ್ಟದಲ್ಲೂ ಕೂಡ ಅವನು ಸ್ಪರ್ಧೆಯನ್ನು ಮಾಡಿದ. ಈ ನಿಟ್ಟಿನಲ್ಲಿ ಅವನು ವಿಪ್ರೋದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಸಾರಿ ನನಗೆ ಹೇಳಿದ, ಅಪ್ಪಾಜಿ ನನ್ನ ಕಲೆ ಈ ಸಿನಿಮಾದ ಕಡೆ ಆಸಕ್ತಿ ಇದೆ, ಏನು ಮಾಡೋಣ ಅಂತ ಕೇಳಿದೆ. ನಾನು ಮೂಲತಃ ಹಾಸನದವನೇ, ಸರ್ ಹೇಳಿದಂಗೆ ಮಲೆನಾಡು ಕಾಲೇಜಲ್ಲಿ ಓದಿದ್ದು. 4ನೇ ಚಿತ್ರ, ಇದಕ್ಕಿಂತ ಮೊದಲು ಕ, ಆಮೇಲೆ ಮೋಜೋ, ಆಮೇಲೆ ನಾನು ನನ್ನ ಜಾನು ಅಂತ ಒಂದು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದೆ. ಯೂಸ್ಲೆಸ್ ಫೆಲೋ ನಾನು ಹೀರೋ ಆಗಿ ಜೊತೆಯಲ್ಲಿ ಪ್ರೊಡಕ್ಷನ್ನು ನೋಡಿಕೊಂಡು, ಇದು ನಿರ್ದೇಶಕ ಆಗಿರುವಂಥ ಒಂದು ಚಿತ್ರ. ಇದೇ ಡಿಸೆಂಬರ್ 15ಕ್ಕೆ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಹಾಸನದಲ್ಲಿ ಪಿಕ್ಚರ್ ಪ್ಯಾಲೇಸಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ, ಸ್ವತಃ ಶ್ರೀಗಳಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ. ಪುಷ್ಪಗಿರಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಬೇಸರ ವ್ಯಕ್ತಪಡಿಸಿದ ಸ್ವಾಮೀಜಿ. ಜನವರಿ 22 ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆ. ದೇಶದ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆಗೆ ಪ್ರಭು ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮ. ಸನಾತನ ಧರ್ಮ ನಾಶವಾಗಲಿ ಎಂದವರೇ ನಾಶವಾದವರೆಂದ ಕಲ್ಲಡ್ಕ ಪ್ರಭಾಕರ್ ಭಟ್.
ಎರಡನೇ ದಿನಕ್ಕೆ ಕಾಲಿಟ್ಟ ಗ್ರಾಮೀಣ ಅಂಚೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಕಾಯಂ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ. ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.